ಹಿಂದಿನ ಸೀಸನ್ಗಳಲ್ಲಿ ಹಿಂದೆ ಡಿನೈ ಮಾಡಿದ್ದಿದ್ಯಾ ಬೇಡ ಅಂತ ಆ್ಯಕ್ಚುಲಿ ಈ ಸೀಸನ್ ಅಲ್ಲೇ ಹಂಗಾಯ್ತು ಅಂದ್ರೆ ಒಂದು ಒಂದು ಒಂದೂವರೆ ತಿಂಗಳು ಮುಂಚೆ ನನಗೆ ಆ ಒಂದು ಕಾಲ್ ಬಂದಿತ್ತು ಅದಾದ್ಮೇಲೆ ನಾನೇ ಮತ್ತೆ ಫೋರ್ಸ್ ಮಾಡಿ ಕೇಳಿದೆ ಎಸ್ ಐ ಈಗಲ್ ಟು ಕಮ್ ಹೇಳಿ ಏನು ಅಂತ ಹೇಳಿದಾಗ ಈ ಸೀಸನ್ ಬೇಡ ಮತ್ತೆ ನೆಕ್ಸ್ಟ್ ಸೀಸನ್ ಅಲ್ಲಿ ನೋಡೋಣ ಡೆಫಿನೆಟ್ಲಿ ವಿಲ್ ಟೇಕ್ ಇನ್ ದ ನೆಕ್ಸ್ಟ್ ಸೀಸನ್ ಅಂತ ಹೇಳಿದ್ರು ನಾ ಬಿಟ್ಬಿಟ್ಟಿದ್ದೆ ಆಸೆನ ಬಿಡಪ್ಪ ಏನೋ ಪರವಾಗಿಲ್ಲ ಆಗಲ್ಲ ಅಂತ ಅನ್ಸುತ್ತೆ ಅಂತ ಬಟ್ ಒಂದು ಲಾಸ್ಟ್ ಫೋನ್ ಕಾಲ್ ದೇ ಬಿಲೀವ್ಡ್ ಇನ್ ಮೀ ಬಿಗ್ ಬಾಸ್ ಟೀಮ್ ಕೊನೆಯದಾಗಾದ್ರೂ ನನ್ನ ನೆನ್ಸ್ಕೊಂಡ್ರು ಅದಕ್ಕೆ ನಾನು ಯಾವಾಗ್ಲೂ ವೆಲ್ ಯಾವುದೇ ಪ್ಲಾನ್ ಇಲ್ಲದೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ

ಐ ಡೆಂಟ್ ಗಿವ್ ಅಪ್ ಆನ್ ಮೈ ಸೆಲ್ಫ್ ಫಸ್ಟ್ ದಿನದಿಂದ ಕೊನೆ ದಿನದವರೆಗೂ ಕಾನ್ಫಿಡೆನ್ಸ್ ಅದೇ ಇತ್ತು ಮೆಂಟ್ಲಿ ಸ್ವಲ್ಪ ವೀಕ್ ಆಗಿತ್ತು ನಿಜ ಐ ಕುಡೆಂಟ್ ಪರ್ಫಾರ್ಮ್ ಸಮ್ ಸಮ್ ಟೈಮ್ ಐ ಫೆಲ್ಟ್ ಟಾರ್ಗೆಟೆಡ್ ಆ ಒಂದು ಸಮಯದಲ್ಲೆಲ್ಲ ನನಗೆ ಸ್ವಲ್ಪ ಲೋ ಆಗಿದ್ದು ನಿಜ ಬಟ್ ಕಾನ್ಫಿಡೆನ್ಸ್ ಇದೆಯಲ್ಲ ಇಟ್ ವಿಲ್ ಬ್ರಿಂಗ್ ಬ್ಯಾಕ್ ಎನಿಬಡಿ ಎಂಥ ಪರಿಸ್ಥಿತಿಯಲ್ಲಿ ಇದ್ರೂ ವಾಪಸ್ ಬರೋ ಬರೋ ರೀತಿ ಮಾಡುತ್ತೆ ಸೊ ಪುಟ್ಟಿದ್ದು ಹುಟ್ಟಿದೇಳೋದಕ್ಕೆ ಲೈಕ್ ದೇರ್ ಇಲ್ ಬಿ ಸಮ್ ಮೂಮೆಂಟ್ ಅಥವಾ ಏನೋ ಒಂದು ಆಗ್ಬೇಕಲ್ವಾ ಏನಾಗ್ತಿತ್ತು ಲೈಕ್ ಇನ್ ಇನ್ಸೈಡ್ ನಮ್ಗೆ ಗೊತ್ತಾಗಲ್ಲ ವಿ ಜಸ್ಟ್ ವಾಚ್ ಲೈಕ್ ಲೈವ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಮಾಲ್ ಗ್ಲಿಮ್ಸಸ್ ಆಗಿರ್ಬೋದು ಅಥವಾ ಹೋಲ್ ಶೋ ಆಗಿರ್ಬೋದು ವಿ ಜಸ್ಟ್ ಫಾರ್ ಒನ್ ಒನ್ ಅವರ್ ಅಥವಾ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ನೋಡಿರ್ತೀವಿ ಆದ್ರೆ ಯು ಲಿವ್ ದೇರ್ ಹೋಲ್ ಥಿಂಗ್ ಒಂದು ನಿಮಗೆ ಚಾಮ್ ಒಂದು ಒಂದು ಹ್ಯೂಜ್ ಹೋಲ್ ಡೇ ಸಿ ಐ ಆಲ್ವೇಸ್ ಬಿಲೀವ್ ಇನ್ ನಂಬಿಕೆ ಇರಬೇಕು ಮನುಷ್ಯನಿಗೆ ಏನೋ ಒಂದು ಹಾಗೆ ಆಗುತ್ತೆ ಅಂತ ನನಗೆ ಒಂದು ಎರಡು ವಾರಗಳ ಕಾಲ ಎಲ್ಲೂ ನನಗೆ ಒಂದು ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕಾಗಲಿ ಅವಕಾಶಗಳು ಮೀ ಡೌನ್ ಏನಿದು ಕೊಡ್ತಾನೆ ನನಗೆ ಯಾರು ನನಗೆ ಒಂದು ಫಿನಾಲೆ ಟಿಕೆಟ್ ಟು ಫಿನಾಲೆ ಅಂತ ಒಂದು ವೀಕ್ ಬರುತ್ತೆ ಅದರಲ್ಲಿ ನನಗೆ ಟಾಸ್ ಆಡಕ್ ಅವಕಾಶ ನನ್ನ ಟಾಸ್ಕ್ ಅಲ್ಲೂ ನಾನು ನೀಟಾಗಿ ಆಡಲಿಲ್ಲ ಸೊ ಅಲ್ಲಿ ಐ ಡೌನ್ ದೇರ್ ವಾ ಏನಿದು ಯಾರು ಕೊಡ್ತಾ ಇಲ್ಲ ಬಟ್ ಯಾಕೆ ಕೊಟ್ಟಿಲ್ಲ ಬಿಕಾಸ್ ಕಾರ್ತಿಕ್ ಕೊಟ್ರೆ ಅವನೇ ಹೊಡಿತಾನೆ ಅಂತ ಗೊತ್ತು ಅದಕ್ಕೆ ಸಿಕ್ಕಿಲ್ಲ ದಾಟ್ ಹೋಪ್ ದಟ್ ಮೇ ಮೀ ಸ್ಟ್ರಾಂಗ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಇಟ್ ಅದು ನನ್ ಪ್ಲಸ್ಸೇ ಆಗಿದ್ದು ಸೊ ನಾನು ಹಂಗೆ ನೆಕ್ಸ್ಟ್ ವೀಕ್ ಸಿಕ್ಕಿದಾಗ ಹಂಗೆ ಆ ಟಾಸ್ಕ್ ಆಡಿ ಒಂದು ಬಾಲ್ ಹಾಕೋ ಟಾಸ್ಕ್ ಬರುತ್ತೆ ಬಾಸ್ ಬಾಸ್ಕೆಟ್ಗೆ ಅದನ್ನ ಮಾಡಿ ಅಮೇಝಿಂಗ್ ಅಂಡ್ ಎಲ್ ಆಲ್ಮೋಸ್ಟ್ ಎಲ್ಲ ಸೀಸನ್ಗಿಂತನೂ ಈ ಸೀಸನ್ ಮೋಸ್ಟ್ ವಾಚ್ಡ್ ಮೋಸ್ಟ್ ಕಾಂಟ್ರೋವರ್ಸಿಸ್ ಆದಂತಹ ಸೀಸನ್ ಅಂಡ್ ಅದೆಲ್ಲವೂ ಕೂಡ ಹೊರಗೆ ಬಂದ ನಂತರದಲ್ಲಿ ನಿಮ್ಗೆ ಗೊತ್ತಾಗಿರ್ಬೋದು ಏನೇನು ಆಗಿದೆ ಡೆವಲಪ್ಮೆಂಟ್ಸ್ ಅಂತ ಒಳಗಡೆ ಇದ್ದಾಗ ಒಂದು ಐಡಿಯಾ ಇತ್ತಾ ಹೊರಗಡೆ ಈ ರೀತಿಯಾಗಿ ಆಗ್ತಾ ಇದೆ ಅಥವಾ ಏನಾದ್ರು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಂಥ ಒಂದಷ್ಟು ಲೈಕ್ ನಾಳಿನ ಪ್ಲಾನ್ ಅನ್ನ ಮಾಡ್ಕೊಳ್ಳೋದಂತಾರಲ್ಲ ಈ ಹಿಂದಿನ ಸೀಸನ್ ಎಲ್ಲ ಅದೆಲ್ಲ ಹೇಳ್ತಾ ಇದ್ರು ಈ ನಾಳೆ ಏನ್ ಮಾಡ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ವಿ ಅದೆಲ್ಲ ನಡೀತಾ ಇತ್ತ ಕೆಲವರು ಆ ರೀತಿ ಯೋಚನೆ ಮಾಡ್ತಾ ಇದ್ರು ಮನೆಯಲ್ಲಿ ಯಾರು ಅಂತ ಹೇಳಕ್ ಹೋಗಲ್ಲ ಎಲ್ ಪ್ಲಾನ್ ಮಾಡ್ತಾ ಇದ್ರು ಬಟ್ ನಾನು ಯಾವತ್ತು ನಾಳೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರಲಿಲ್ಲ ಬಟ್ ನಾಳೆ ಏನಿರ್ಬೋದು ಬಿಗ್ ಬಾಸ್ ಯಾವ ರೀತಿ ವಿಭಿನ್ನವಾಗಿ ಏನು ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ ಬಟ್ ಆ ದಿನದ ಅದನ್ನ ಯೋಚನೆ ಮಾಡ್ಕೊಂಡು ಆ ದಿನದ ನಾವು ವೇಸ್ಟ್ ಮಾಡ್ಕೊತಾ ಇರಲಿಲ್ಲ ಆ ದಿನ ಎಂಜಾಯ್ ಮಾಡಬೇಕು ವಿ ವಾಂಟ್ ಟು ಲಿವ್ ದೇರ್ ವಾಟ್ ಎವರ್ ಇಟ್ ಈಸ್ ವಿ ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್ ಫಾರ್ ಆರ್ ಸೆಲ್ಫ್ ಆ್ಯಂಡ್ ವಿ ಶುಡ್ ಅಡ್ರೆಸ್ ಇಫ್ ದೇರ್ ಇಸ್ ಎನಿ ಪ್ರಾಬ್ಲಮ್ ಏನೇ ಇದ್ದರೂ ಸಮಸ್ಯೆ ಕಂಡ್ರು ನಾವು ಅಡ್ರೆಸ್ ಮಾಡಬೇಕು ದ್ಯಾಟ್ ಈಸ್ ನಮ್ಮ ವ್ಯಕ್ತಿತ್ವ ಕಾಣಿಸ್ಕೊಳ್ಳೋದೇ ಆವಾಗ ತಪ್ಪು ಅಂತ ಅನ್ನಿಸಿದಾಗ ಓಪನ್ ಆಗಿ ಹೇಳ್ಬೇಕು ಇದು ತಪ್ಪು ಅಂತ ಸರಿ ಅಂತ ಅನ್ಸಿದ್ರೆ ಪ್ರೀತಿಯಿಂದ ಸರಿಯಾಗಿ ಮಾಡಿದೀರ ಅಂತ ಹೇಳ್ಬೇಕು ಸೊ ಅದನ್ನ ಆ ಕೆಲಸ ಮಾಡ್ಕೊಂಡೇ ಬಂದಿದ್ದು ಮೊದ್ಲೇ ದಿನದಿಂದ